ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಆರೋಗ್ಯದ ಬಗ್ಗೆ ತಿಳಿಯೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಮೆಂತ್ಯ ಮೆಂತ್ಯ ಕಾಳಿನ ಬಗ್ಗೆ ತಿಳ್ಕೊಳ್ಳೋಣ ಮೆಂತ್ಯ ಕಾಳು ಕಹಿ ಇರ್ಬೋದು ಅದರ ಉಪಯೋಗ ಮಾತ್ರ ಸಿಹಿನೇ ವೀಕ್ಷಕರೇ ವೀಕ್ಷಕರೇ ಮೆಂತ್ಯ ಕಾಳನ್ನು ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೆನೆ ಹಾಕಿದಂತಹ ನೀರನ್ನು ಕುಡಿತಾ ಬರೋದ್ರಿಂದ ಶುಗರ್ ಸಮಸ್ಯೆ ಮಧುಮೇಹ ನಿಯಂತ್ರಣ ಆಗುತ್ತೆ ವೀಕ್ಷಕರೇ ಇಲ್ಲಾಂದರೆ ನೀವು ಪುಡಿ ಮಾಡಿ ಇಟ್ಕೊಂಡು ಅದನ್ನ ಬೆಳಗ್ಗೆ ಟೈಮು ಒಂದು ಲೋಟ ಬಿಸಿನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಕೂಡ ಶುಗರ್ ಕಂಟ್ರೋಲ್ ಬರುತ್ತೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಮೆಂತ್ಯ ಕಾಳನ್ನು ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು ಮಿಕ್ಸೀಲಿ ಗ್ರೈಂಡ್ ಮಾಡಿ ನಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡಫ್ ಕೂಡ ಕಡಿಮೆ ಆಗುತ್ತೆ ತಲೆ ಕೂದಲು ಉದುರುವಿಕೆಯೂ ಕಡಿಮೆ ಆಗುತ್ತೆ ವೀಕ್ಷಕರೇ ಎಷ್ಟೊಂದು ಬೆನಿಫಿಟ್ ಇದೆ ನಾವು ಬೇರೆ ಬೇರೆ ರೀತಿ ಶ್ಯಾಂಪುಗಳನ್ನೆಲ್ಲ ಬಳಸ್ತೀವಿ ಕೂದಲು ಉದುರುದೇ ಇರೋದಕ್ಕೊಂದು ಕೂದಲು ಚೆನ್ನಾಗಿ ಬೆಳೆಯೋಕ್ಕೊಂದು ಆ ರೀತಿಯೆಲ್ಲ ಬಳಸ್ತೀವಿ ಎಲ್ಲ ಒಂದೇ ಅಂಶ ಎಲ್ಲ ಅಂಶಗಳು ಒಂದೇ ವಸ್ತುವಲ್ಲಿ ಸಿಗೋದು ಅಂದರೆ ಮೆಂತ್ಯ ವೀಕ್ಷಕರೇ ಹಾಗೂ ಅದನ್ನ ಪೇಸ್ಟ್ನ ನಾವು ಮುಖ ಕಚ್ಕೊಳ್ಳೋದ್ರಿಂದ ಕೂಡ ನಮ್ಮ ಮುಖದಲ್ಲಿರುವಂತಹ ಕಲೆಗಳು ಕಡಿಮೆ ಆಗುತ್ತೆ ಮುಖ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಹಾಗೂ ಮೆಂತ್ಯ ತುಂಬ ತಂಪಾದಂತಹ ಅಂಶವನ್ನು ಹೊಂದಿದೆ ಇದು ಹೀಟಲ್ಲ ವೀಕ್ಷಕರೇ ಬಿಸಿಲು ಟೈಮಲ್ಲಿ ನಮಗೆ ತುಂಬ ತಲೆನೋವು ಬರುತ್ತೆ ಅಂತಾರಲ್ಲ ಟ ಅಂಥವ್ರು ಇದನ್ನ ಪೇಸ್ಟ್ನ ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಕೂಡ ತಲೆನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ವೀಕ್ಷಕರೇ ಮೆಂತ್ಯ ಕಾಳನ್ನು ಸೇವನೆ ಮಾಡೋದ್ರಿಂದ ಅದರ ಪೌಡರನ್ನು ಸೇವನೆ ಮಾಡೋದ್ರಿಂದ ಗರ್ಭಿಣಿಯರಿಗೆ ಎದೆ ಆಲು ಉತ್ಪತ್ತಿ ಚೆನ್ನಾಗುತ್ತೆ ವೀಕ್ಷಕರೇ ಆ ಎದೆ ಹಾಲು ಕಡಿಮೆ ಇದೆ ಅನ್ನೋರು ದಿನ ಇದರ ಬಳಕೆ ಮಾಡ್ತಾ ಬರೋದ್ರಿಂದ ಕೂಡ ಎದೆ ಆಲು ಹೆಚ್ಚುತ್ತೆ ಆರೋಗ್ಯಕರವಾಗಿ ಅವರು ಇರ್ತಾರೆ ಮಗುನೂ ಇರ್ತಾರೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಮೆಂತ್ಯವನ್ನು ಮಕ್ಕಳಿಗೆ ತಿನ್ನಿಸುವಂತಹ ಆಹಾರದಲ್ಲಿ ಕೊಡ್ತಾ ಬರೋದ್ರಿಂದ ಅವರ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಆರು ತಿಂಗಳಾದ ನಂತರ ಮಕ್ಳಿಗೆ ಮಾಡ್ತಾರೆ ಎಲ್ಲ ಧಾನ್ಯಗಳನ್ನು ಬೆರೆಸಿ ಹಿಟ್ ಮಾಡಿ ಮಕ್ಕಳು ತಿನ್ನಿಸ್ತಾರೆ ಅದರಲ್ಲಿ ಮೆಂತ್ಯನೂ ಕೂಡ ಸೇರಿಸ್ತಾರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಹಾಗೂ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ವೀಕ್ಷಕರೇ ಹಾಗೂ ನೀವು ರಾತ್ರಿ ಟೈಮು ಮಲ್ಕೊಳ್ಳುವಾಗ ಒಂದು ಸ್ಪೂನು ಮೆಂತ್ಯನ ಹಾಕ್ಕೊಂಡು ಒಂದು ಅಗಿಲೇಬೇಕು ಅಂತ ಏನಿಲ್ಲ ಕಹಿ ಅನ್ಸುತ್ತೆ ಅನ್ನೋರು ಹಾಗೆ ನುಂಗಿ ನುಂಗೋದ್ರಿಂದ ಬೆಳಗ್ಗೆ ಎದ್ದು ನೀವು ಹೋದಾಗ ಮಲಭದ್ರತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ವೀಕ್ಷಕರೇ ಹಾಗೂ ನಮ್ಮ ದೇಹದಲ್ಲಿರುವಂತಹ ವಿಷ ಅಂಶವನ್ನ ಮೆಂತ್ಯ ಕಾಳು ಶುಗರ್ ಪ್ರಾಬ್ಲಮ್ ಇರೋರ್ಗಂತೂ ತುಂಬಾ ಒಳ್ಳೆಯ ಆಹಾರ ನಮ್ಮ ದೇಹದಲ್ಲಿ ಸಿಹಿ ಜಾಸ್ತಿ ಆಗಿದೆ ಅಂದಾಗ ನಾವು ಕಹಿನ ಆಡ್ ಮಾಡಿದಾಗ ಎರಡು ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ವೀಕ್ಷಕರೇ ಹೌದು ಎಲ್ಲರೂ ಮೆಂತ್ಯಾನ ಬಳಕೆ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ವೀಕ್ಷಕರೇ ಯಾಕೆಂದ್ರೆ ಆರೋಗ್ಯನೇ ಭಾಗ್ಯ ವೀಕ್ಷಕರೇ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ವೀಕ್ಷಕರೇ ಥ್ಯಾಂಕ್ ಯು